ಕರ್ನಾಟಕ ಶ್ರಮಿಕೀಯ ಕೇಂದ್ರ ಕಚೇರಿಯಲ್ಲಿ ನಡೆಯುವಂತ ಇಂದಿನ ಮಾಧ್ಯಮ ಗೋಷ್ಠಿಗೆ ನಮ್ಮ ಆಹ್ವಾನಕ್ಕೆ ಮನ್ನಿಸಿ ಬಂದಿರುವಂತ ನಮ್ಮೆಲ್ಲ ಕರ್ನಾಟಕ ಶ್ರಮಿಕೀಯನ್ನು ಬೆಂಬಲಿಸುವಂತ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಆಗಮಿಸಿರುವಂತ ಮತ್ತೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕನ್ನಡ ಕರ್ನಾಟಕದ ಉನ್ನತಿಗೆ ಕೈ ಜೋಡಿಸಿದಂತ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಅವಶ್ಯ ಕರ್ನಾಟಕ ರಕ್ಷಣ ವೇದಿಕೆ ಈ ಮಟ್ಟಕ್ಕೆ 25 ವರ್ಷ ಬೆಳಿಲಿಕ್ಕೆ ಕರ್ನಾಟಕದ ಮಾಧ್ಯಮಗಳೇ ಹಾಗಾಗಿ ವಿಶೇಷವಾಗಿ ನಾನು ಎಲ್ಲ ಮಾಧ್ಯಮಗಳಿಗೆ ಅಭಿನಂದಿಸುತ್ತೇನೆ प्रतिष्ठे दिन होराट सह ಹೋರಾಟಗಾರರ ಬಗ್ಗೆ ನಾನು ಮಾತಾಡಕ್ಕೆ ಹೋಗೋದಿಲ್ಲ ಯಾಕೆಂದರೆ ಚಳುವಳಿ ಮಾಡೋದು ಇವತ್ತಷ್ಟು ಸುಲಭವಾಗಿಲ್ಲ ಮೊದಲು ಒಂದು ಕಾಲ ಇತ್ತು ಚಳುವಳಿ ಬರಬೇಕಾದ್ರೆ ಜೀವದ ಹಂಗು ತೊರೆದು ಚಳುವಳಿಗೆ ಬರ್ತಿದ್ದಂತ ಒಂದು ಕಾಲ ಇತ್ತು ಇವತ್ತು ಚಳುವಳಿಗೆ ಬರಬೇಕು ಅಂತ ಬರಬೇಕು ಅನ್ನುವಾಗ ಯಾರೂ ಮಧ್ಯಮ ವರ್ಗದವರು ಬಿಟ್ಟರೆ ಯಾರೂ ದೊಡ್ಡ ಶ್ರೀಮಂತರು ಮತ್ತೊಂದು ಅವರ್ಯಾರೂ ಚಳುವಳಿಗೆ ಬರೋದಿಲ್ಲ ಅದರಲ್ಲೂ ಸಹ ಕರ್ನಾಟಕ ರಕ್ಷಣ ವೇದಿಕೆ 25 ವರ್ಷ ಈ ಚಳುವಳಿಯನ್ನು ಇಡೀ ರಾಜ್ಯದ ಒಂದು ಕಾಲಕ್ಕೆ ನಿಮಗೆಲ್ಲ ಗೊತ್ತಿದೆ ಚಳುವಳಿ ಎಲ್ಲಿತ್ತು ಹೇಗಿತ್ತು ಅಂತೇಳಿ ಇವತ್ತು ಇಡೀ ಕಾವೇರಿ ವಿಚಾರವನ್ನು ಇಡೀ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಮಾತಾಡ್ತಾರೆ ಕಾವೇರಿ ವಿಚಾರದಲ್ಲಿ ಮೊನ್ನೆ ನಿಮಗೆ ಗೊತ್ತಿರಬೇಕು 31 ಜಿಲ್ಲೆಯಲ್ಲೂ ಪ್ರತಿಭಟನೆ ನಡೆಯುತ್ತೆ ಹಿಂದೆ ಅದೇ ಕೃಷ್ಣಾ ನದಿ ವಿಚಾರ ಬಂದಾಗ ಹಳೆ ಮೈಸೂರು ಭಾಗದಲ್ಲಿ ಹೋರಾಟ ನಡೀತಿರಲಿಲ್ಲ ಈಗ ಕೃಷ್ಣಾ ನದಿ ವಿಚಾರ ಬಂದರೆ ಮಾದಾಯಿಯ ವಿಚಾರ ಬಂದರೆ ಬೆಳಗಾವಿಯ ಗಡಿ ವಿಚಾರ ಬಂದರೆ ಇಡೀ ಕರ್ನಾಟಕ ಮಾತಾಡುತ್ತೆ ಆ ಮಟ್ಟಕ್ಕೆ ಇವತ್ತು ಕರ್ನಾಟಕ ರಕ್ಷಣಕ್ಕೆ ರಾಜ್ಯದ 31 ಜಿಲ್ಲೆಯಲ್ಲೂ ಕಟ್ತಂಥದ್ದು ಅದನ್ನು ಇನ್ನೂ ಒಂದಷ್ಟು ವರ್ಷ ಸಂಘಟನೆಗಳು ಕೆಲಸ ಮಾಡಬೇಕಾದ್ರೆ ಕಷ್ಟ ಇದೆ ಇವತ್ತು ಯಾಕೆಂದರೆ ಹೋರಾಟ ಮಾಡೋದು ಅಷ್ಟೊಂದು ಸುಲಭ ಅಲ್ಲ ನಾವೆಲ್ಲ ಜೈಲುಗಳನ್ನು ಅನುಭವಿಸಿದ್ದೀವಿ ಎಲ್ಲ ಥರ ಜೈಲುಗಳು ನೋಡಿದ್ದೀವಿ ನಾವು ನಮ್ಮನ್ನು ಎಲ್ಲ ಥರ ಕಷ್ಟಗಳನ್ನ ಆಮೇಲೆ ಕಾರ್ಯಕರ್ತರನ್ನ ಅವರ ಕಷ್ಟಗಳು ಭಾರಿ ಮುಖ್ಯ ಈಗ ನಾನು ಕಿದ್ವಾಯಿ ಆಸ್ಪತ್ರೆಗೆ ಹೋಗಿದ್ದೆ ಯಾಕೆಂದರೆ ಅಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರೊಬ್ಬರು ಜಿಲ್ಲಾ ಅಧ್ಯಕ್ಷರು ಭಾರಿ ಕ್ಯಾನ್ಸರ್ ಕಾಯಿಲೆಯಿಂದ ನರಳುತ್ತಾ ಇದ್ದರು ಹೋಗಿ ಅವರ ಯೋಗ ಅವ್ರದ್ದು ಅವ್ರನ್ನ ಚಿಕ್ಕಮಗಳೂರಿಂದ ಕರ್ಕೊಂಡು ಇಲ್ಲೇ ಅಡ್ಮಿಟ್ ಮಾಡಿದ್ದೆ ಭಾರಿ ಕಷ್ಟದ ದಿನಗಳು ಅವ್ರದ್ದು ಈಗ ಅವ್ರನ್ನ ಮತ್ತೆ ಚಿಕ್ಕಮಗಳೂರಿಗೆ ಕಳಿಸ್ಕೊಡ್ಬೇಕಾಗುತ್ತೆ ಆ ಪರಿಸ್ಥಿತಿ ಇದೆ ಯಾಕೆಂದರೆ ಒಬ್ಬ ಕಾರ್ಯಕರ್ತನ ರಕ್ಷಣೆ ಮಾಡೋದಿದೆಯಲ್ಲ ಅದಕ್ಕಿಂತ ದೊಡ್ಡದು ಯಾವುದಿಲ್ಲ ಹಿಂದೆ ಬರುವಂಥ ಪೀಳಿಗೆ ಈ ಹೋರಾಟದಲ್ಲಿ ಎಷ್ಟು ಮಟ್ಟಿಗೆ ಪಾಲ್ಗೊಳ್ಳುತ್ತೋ ಗೊತ್ತಿಲ್ಲ ಆದರೆ ಇವತ್ತು ಈ ಚಳುವಳಿಯನ್ನು ಭದ್ರವಾಗಿ ಕಟ್ಟೆ ಹೋದರೆ ಭಾರಿ ಕಷ್ಟ ಆಗುತ್ತೆ ಅದಕ್ಕಾಗಿ ಚಳುವಳಿಗಾರರ ಬಗ್ಗೆ ನಾನು ಯಾರ ಬಗ್ಗೆಯೂ ಏನೂ ಮಾತಾಡಲಿಕ್ಕೆ ಹೋಗೋಲ್ಲ ಚಳುವಳಿ ಮಾಡೋದು ಕಷ್ಟ ಇದೆ ಆದರೂ ಕಷ್ಟದಲ್ಲೂ ಸಹ ಚಳುವಳಿ ಮಾಡ್ತಾ ಇದ್ದಾರೆ